ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಆಕ್ಷೇಪಣೆಗಳನ್ನೆಲ್ಲ ಅಲ್ಲಿ ಇಲ್ಲಿ ಎತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ, ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಆಕ್ಷೇಪಾರ್ಹವಾದಂತಹ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ತಾಳಿ, ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿರ್ತಕ್ಕಂಥದ್ದು, ನಾವು ಪ್ರಸಕ್ತ ವರ್ಷದಲ್ಲಿ 3-4 ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಆ ರೀತಿ ಹೇಳಿ, ನನ್ನ ಅವಧಿಯಲ್ಲಿ ನಿಮಗೆ ಕೊನೆಯಲ್ಲಿ 10,000 ಕೋಟಿ ನಾವು ಕೇಳ್ತಾರೆ. ಸದನ ನಡೀಬೇಕು. ದಿನೇಶ್ವರ ಮಾತು ಕೇಳೋ ಶಕ್ತಿ ನಿಮ್ಗೆ ಯಾರಿಗೆ ಇಲ್ವಾ? ನೀವೇಳಿಗ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮ ಒಪ್ತೀನಿ ಸುನೀಲ್ ಅವರ ಆಕ್ಷೇಪಣೆ ಖಂಡಿತ ಸದನ ಇದ್ದಾಗ ಯಾವುದೇ ಗೋಷ್ಠಿಗಳನ್ನ ಕಾರ್ಯಕ್ರಮದ ಬಗ್ಗೆ ಅಧಿಕೃತ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಬಾರ್ದು. ನಾನು ಅವ್ರ ಆಕ್ಷೇಪಣೆ ಒಪ್ತೀನಿ, ಆದ್ರೆ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಿಲ್ಲ, ಅಧಿಕೃತ ಕಾರ್ಯಕ್ರಮ ಘೋಷಣೆ ಮಾಡಲಿಲ್ಲ. ಆ ಸಮಾಜದಲ್ಲಿ ಘೋಷಿಸ್ತೀನಿ, ನಿಮ್ಗೆ ಯಾವುದೇ ರೀತಿ ಅನ್ಯ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಹಂತ ಹಂತವಾಗಿ 10,000 ಕೋಟಿ ವರೆಗೂ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನಿಮ್ಮ ಕ್ಲಾರಿಫಿಕೇಶನ್, ನಿಮ್ಮ ಆಕ್ಷೇಪಣೆ ನಾವು ಮಾಡ್ತೀವಿ. ಈಗಲೇ ಮುಖ್ಯಮಂತ್ರಿ